ಇನ್ನೂ ಪರಿಷತ್ನಲ್ಲಿ ಮತಾಂತರ ನಿಷೇಧ ಕಾಯ್ದೆಗೆ ಅದರ ಮಂಡನೆಗೆ ಕೊಂಚ ಹಿನ್ನಡೆಯಾದಂತೆ ಕಾಣ್ತಾ ಇದೆ ತಮ್ಮ ಪಕ್ಷದ ಸದಸ್ಯರು ಇಲ್ಲದೇ ಇರೋ ಕಾರಣ ಅವರ ಬರುವಿಕೆಗಾಗಿ ಕಾದುಕೊಳ್ಳುತ್ತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರಿಷತ್ ಸದಸ್ಯ ಪ್ರಾಣೇಶ್ ಹಾಗೆ ರುದ್ರೇಗೌಡರಿಗಾಗಿ ಕಾದಿದ್ದಾರೆ ಮುಖ್ಯಮಂತ್ರಿಗಳು ಒಂದು ಗಂಟೆಗೂ ಹೆಚ್ಚು ಕಾಲ ಕಾದುಕೊಳ್ಳುತ್ತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಾವಣಗೆರೆಯಿಂದ ಬರ್ತಿರೋದಾಗಿ ರುದ್ರೇಗೌಡ ಅವರು ತಿಳಿಸಿದ್ದಾರೆ ಪಕ್ಷದ ಸದಸ್ಯರು ಬಾರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೇಸರಗೊಂಡಿದ್ದಾರೆ ಇವತ್ತು ಮಹತ್ವದ ದಿನ ಇರೋದು ಒಂದೇ ದಿನದ ಕಾಲಾವಕಾಶ ಇವತ್ತು ಮಸೂದೆಯನ್ನ ಮಂಡಿಸಿ ಅದರ ಚರ್ಚೆ ನಂತರದಲ್ಲಿ ಅಂಗೀಕಾರವನ್ನ ಕೂಡ ಮಾಡ್ಕೊಳ್ಳಬೇಕಾಗುತ್ತೆ ಹೀಗಾಗಿ ಕಾಲ ವಿಳಂಬವಾದಷ್ಟು ಈ ಒಂದು ಮಸೂದೆ ಮಂಡನೆಗೆ ಹಿನ್ನಡೆ ಉಂಟಾದಂತಾಗುತ್ತೆ ಹೀಗಾಗಿನೇ ಸದಸ್ಯರೆಲ್ಲರೂ ಕೂಡ ಬರಲಿ ಅಂತ ಹೇಳಿ ಕಾದು ಕೂತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನವದನ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ಇಲ್ಲಿ ಸದಸ್ಯರ ಉಪಸ್ಥಿತಿಯ ಸಂಖ್ಯೆ ಬಹಳಷ್ಟು ಮುಖ್ಯವಾಗುತ್ತೆ ಪರಿಷತ್ನಲ್ಲಿ ಹೀಗಾಗಿ ಒಬ್ಬ ಸದಸ್ಯ ಕೂಡ ಗೈರಾಗೋದು ಬೇಡ ಅನ್ನೋ ಕಾರಣಕ್ಕೆ ಇಬ್ಬರು ಸದಸ್ಯರಿಗಾಗಿ ಕಾದು ಕೂತಿದ್ದಾರೆ ಒಬ್ಬರು ರುದ್ರೇಗೌಡ ಅವರು ಆಗಮಿಸುವ ನಿರೀಕ್ಷೆ ಇದೆ ಹಾಗೆ ಪ್ರಾಣೇಶ್ ಅವರು ಕೂಡ ಬರೋದು ಬಾಕಿ ಇದೆ ಹೀಗಾಗಿ ಇವರಿಬ್ಬರು ಬರಲಿ ನಂತರದಲ್ಲಿ ಮಸೂದೆಯನ್ನ ಮಂಡಿಸೋಣ ಅಂತ ಹೇಳಿ ಕಾದು ಕೂತಿದ್ದಾರೆ ಹೇಗೂ ಕಲಾಪವನ್ನ ಮಧ್ಯಾಹ್ನ 3 ಗಂಟೆ ವರೆಗೂ ಮುಂದೂಡಲಾಗಿದೆ 3 ಗಂಟೆ ಒಳಗೆ ಬರಲಿ ಅನ್ನೋ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ರಾಜ್ಯದ ಬೈರಸಮೆ ಅಭಿವೃದ್ಧಿ ಮಂಡಳಿ ಅಸ್ತಿತ್ವದಲ್ಲಿ ಇದೆ ಅಂತ ಕೇಳಿದ್ದಾರೆ ಇದ್ದಲ್ಲಿ ಅದರ ಭೌಗೋಳಿಕ ವ್ಯಾಪ್ತಿ ಎಷ್ಟು ವಿವರ ನೀಡು ಅಂತ ಕೇಳಿದ್ದಾರೆ ಅವರು ಎಷ್ಟು ಪ್ರಶ್ನೆ ಕೇಳಿದ್ರು ಅಷ್ಟಕ್ಕೆ ನಾನು ಉತ್ತರ ಒದಗಿಸಿದೀನಿ ಅದರಲ್ಲಿ 14 ಜಿಲ್ಲೆಗಳು 58 ತಾಲೂಕು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ